ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತಿನ ಎಪಿಸೋಡ್ನಲ್ಲಿ ಬಾಂಬೆ ಹಲ್ವಾ ಅಥವಾ ಕರಾಚಿ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡ್ಕೊಳ್ಳೋಣ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡೋವಂಥದ್ದು. ಮೊದಲಿಗೆ ನಾನು ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇದು ಈಕ್ವಲ್ ಪ್ರೊಪೋರ್ಷನಲ್ಲಿ ತೊಗೋಬೇಕಾಗುತ್ತೆ. 3 ಟೇಬಲ್ ಸ್ಪೂನಷ್ಟು ತುಪ್ಪ ಇದೆ, ತುಪ್ಪ ಕಂಪಲ್ಸರಿ ಹಾಕಲೇಬೇಕು. ತುಪ್ಪದ ಬದಲು ತೆಂಗಿನಕಾಯಿ ಎಣ್ಣೆ ಕೂಡ ಹಾಕೋಬೋದು. ಇಲ್ಲಿ ಡ್ರೈ ಫ್ರೂಟ್ಸ್ ಕಟ್ ಮಾಡಿಟ್ಕೊಂಡಿದ್ದೀನಿ, ಎಳ್ಳು, ಗೋಡಂಬಿ, ಪಿಸ್ತಾ ಹಾಗೆ ಬಾದಾಮಿ ಇದೆ. ನಿಮ್ಮ ಫೇವ್ರೆಟ್ ಡ್ರೈ ಫ್ರೂಟ್ಸ್ ಹಾಕು. ಕಲರ್ ತೊಗೊಂಡಿದ್ದೀನಿ ಗ್ರೀನ್ ಫುಡ್ ಕಲರು, ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಳ್ಳಿ. ಸ್ವಲ್ಪ ಏಲಕ್ಕಿ ಪೌಡರ್ ಇದೆ. ಇಷ್ಟೇ ಇಂಗ್ರೀಡಿಯೆಂಟ್ಸು. ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ ಅರ್ಧ ಕಪ್ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಅದೇ ಕಪ್ನಲ್ಲಿ 3/4 ಕಪ್ಪಷ್ಟು ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಗಂಟು ಇಲ್ಲದಂಗೆ ನೀಟಾಗಿ ಬೀಟ್ ಮಾಡ್ಕೋಬೇಕು, ಅಂದರೆ ನೀರಲ್ಲಿ ಚೆನ್ನಾಗಿ ಡೈಲ್ಯೂಟ್ ಮಾಡ್ಕೋಬೇಕು. ಸೊ ಒಂದು 1 ನಿಮಿಷದವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಬಿಸಿ ಆದಮೇಲೆ ತೆಗೆದಿಟ್ಕೊಂಡಿರೋಂಥ ಅರ್ಧ ಕಪ್ ಸಕ್ಕರೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಕ್ವಾಂಟಿಟಿ, ಸಿಹಿ ಜಾಸ್ತಿ ತಿನ್ನೋರು ಸಕ್ಕರೆ 3/4 ಕಪ್ಪಷ್ಟು ಹಾಕೋಬೋದು. ಸೊ ಇದಕ್ಕೆ 1/2 ಕಪ್ಪಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಪಾಕ ಬರೋ ಅವಶ್ಯಕತೆ ಇರಲ್ಲ, ಜಸ್ಟ್ ಡೈಲ್ಯೂಟ್ ಅಂದರೆ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ. ಸೊ ಇವಾಗ ಇದು ಆಲ್ಮೋಸ್ಟ್ ಆಗಿದೆ, ಸ್ವಲ್ಪ ಹೊತ್ತಾಗಬೇಕು. ಸೊ ಇವಾಗ ಸಕ್ಕರೆ ಕಂಪ್ಲೀಟಾಗಿ ಡೈಲ್ಯೂಟ್ ಆಗಿದೆ. ಇವಾಗ ಫ್ಲೇಮ್ ಲೋ ಮಾಡಿ ಅಗೇನ್ ಸ್ವಲ್ಪ ಬೀಟ್ ಮಾಡ್ಕೊಳ್ಳಿ. ಬೀಟ್ ಮಾಡಿಕೊಂಡು ಸಕ್ಕರೆ ಪಾಕಕ್ಕೆ ಕಾರ್ನ್ಫ್ಲೋರ್ ಮಿಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಿ, ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಅದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಕಾರ್ನ್ಫ್ಲೋರ್ ಥಿಕ್ ಆಗ್ತಾ ಇದೆ, ನೀವು ನೋಡ್ಬೋದು. ತಿರುಗಿಸ್ತಾ ಇರಬೇಕು, ಇಲ್ಲ ತಳೋ ಹತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ, ತಿರುಗಿಸ್ತಾನೆ ಇರಬೇಕು. ಇದನ್ನು ಕೈ ಬೇಡದಿರೋ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋತಾ ಇರಬೇಕು. ಸೊ ನಾನು ಇವಾಗ ಇದರಲ್ಲಿ 3 ಟೇಬಲ್ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೆ, ಅದರಲ್ಲಿ 1/2 ತುಪ್ಪನ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೀವು ಕೇರಳ ಹಲ್ವಾ ಬೇಕು ಅಂದರೆ ಇದಕ್ಕೆ ತೆಂಗಿನಕಾಯಿ ಎಣ್ಣೆ ಕೂಡ ಹಾಕೋಬೋದು, ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಅಗೇನ್ ಕೈ ಬಿಟ್ಟಿರೋ ಚೆನ್ನಾಗಿ ತಿರುಗಿಸ್ಕೋಬೇಕು, ಇಮಿಡಿಯೇಟಾಗಿ ಗಟ್ಟಿಯಾಗಿಬಿಡುತ್ತೆ ಇದು. ಸೊ ಇವಾಗ ನೋಡ್ತಾ ಇದ್ದೀರಾ ಅನಿಸುತ್ತೆ, ಆಲ್ಮೋಸ್ಟ್ ಇದಾಗಿದೆ. ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಮತ್ತು ಫುಡ್ ಕಲರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಇದಕ್ಕೆ ದ್ರಾಕ್ಷಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ನಿಮ್ಮ ಫೇವ್ರೆಟ್ ಡ್ರೈ ಫ್ರೂಟ್ಸ್ ಯಾವುದಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಫುಡ್ ಕಲರು, ಏಲಕ್ಕಿ ಪೌಡರ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಗೇನ್ 1 ಟೇಬಲ್ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಕಲರ್ ಈವೆನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಒಂದು 5 ನಿಮಿಷದವರೆಗೂ ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಬಾಂಡ್ಲಿಯೆಲ್ಲ ಸಪ್ರೇಟ್ ಆಗ್ತಾ ಇದೆ, ಆಲ್ಮೋಸ್ಟ್ ಇದಾಗಿದೆ. ಕಲರ್ ಮಿಕ್ಸ್ ಮಾಡಿಕೊಂಡು ಇದನ್ನು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸೊ ದಟ್ ಕಲರ್ ಈವನಾಗಿ ಸ್ಪ್ರೆಡ್ ಆಗುತ್ತೆ. ನೀವು ಬೇಕು ಅಂದರೆ ಇದಕ್ಕೆ ರೆಡ್ ಕಲರ್, ಆರೆಂಜ್ ಕಲರ್ ಏನು ಬೇಕಾದರೂ ಹಾಕೋಬೋದು. ಸೊ ಇದು ಇವಾಗ ಆಗ್ತಾ ಇದೆ, ಆಲ್ಮೋಸ್ಟ್ ರೆಡಿ ಇದೆ. ಇದು ನೋಡ್ತಾ ಇದ್ದೀರ ಅಂತ ಅಂದ್ಕೊಳ್ತೀನಿ. ಒಂದು 2 ನಿಮಿಷದವರೆಗೂ ಫ್ರೈ ಮಾಡಿ ಇದು ತುಪ್ಪ ಕಂಪ್ಲೀಟಾಗಿ ಸಪ್ರೇಟ್ ಆದಮೇಲೆ ಇದನ್ನು ತುಪ್ಪ ಸವರಿರೋ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ನೋಡಿ ಈ ಥರ ಆಗಿದೆ. ಇದನ್ನು ನೀಟಾಗಿ ಲೆವೆಲ್ ಮಾಡ್ಕೋಬೇಕು. ಒಂದು ಅಥವಾ ಟ್ರೇ ಇದ್ದರೆ ಕೂಡ ಅದಕ್ಕೂ ಕೂಡ ಹಾಕೋಬೋದು, ನೀವು ಟ್ರೇಲಿ ಕೂಡ ನೀವು ಈ ಥರ ಮಾಡ್ಕೋಬೋದು. ಸೊ ನೀವು ಇವಾಗ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ, ನೀಟಾಗಿ ಈ ಥರ ಎಲ್ಲ ಲೆವೆಲ್ ಮಾಡ್ಕೊಳ್ಳಿ. ಟ್ರೇ ಇದ್ದರೆ ಈಸಿಯಾಗಿ ಬರುತ್ತೆ. ಸೊ ಇದನ್ನು 2 ಅವರ್ಸ್ವರೆಗೂ ರೆಸ್ಟ್ ಮಾಡಬೇಕಾಗುತ್ತೆ. ಸೊ ದಟ್ ಚೀ ಒಂಥರ ಅಂಟು ಥರ ಬರುತ್ತೆ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ ಮನೇಲಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ಇವಾಗ ಇದು ಬಿಸಿ ಇರುವಾಗಲೇ ಇದನ್ನು ಮೇಲೆ ಎಲ್ಲಿ ಕಟ್ ಮಾಡಬೇಕು ಆ ಸೈಜ್ಗೆ ಸ್ವಲ್ಪ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಲೈಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಥರ, ನೀವು ಯಾವ ಶೇಪ್ ಬೇಕು ಆ ಶೇಪ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗಲೇ ಮಾರ್ಕ್ ಮಾಡೋದ್ರಿಂದ ತಣ್ಣಗಾದ್ಮೇಲೆ ಕರೆಕ್ಟಾಗಿ ಬರುತ್ತೆ ಅಂತ. ಸೊ ಇವಾಗ ನೋಡ್ತಾ ಇದ್ದೀರ ಅಂತ ಅಂದ್ಕೊಳ್ತೀನಿ. ಸೊ ಫೈನಲ್ ಆಗಿ ಇದಕ್ಕೆ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ.
ಸೊ ನಿಮ್ಗೆ ಯಾವ ಥರ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನೀವು, ಯಾವ ಕಲರ್ ಇಷ್ಟ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಜೆಂಟಲ್ ಆಗಿ ಇದನ್ನು ಅಗೇನ್ ಪ್ರೆಸ್ ಮಾಡ್ಕೊಳ್ಳೋಣ, ಸೊ ದಟ್ ಆಚೆ ಬಂದುಬಿಡುತ್ತೆ ಅದಕ್ಕೋಸ್ಕರ. ಸೊ ಇವಾಗ ಆಗಿದೆ, ಇದನ್ನು 2 hours ರೆಸ್ಟ್ ಮಾಡಿಡೋಣ. ನಾನು 2 hours ಆದಮೇಲೆ ನಿಮಗೆ ಹೇಗೆ ಬಂತು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇದ್ದೀರಾ ಅಂದ್ಕೊಳ್ತೀನಿ, ತುಂಬ ಟ್ರಾನ್ಸ್ಪರೆಂಟ್ ಆಗಿ ಚೆನ್ನಾಗಿ ಬಂದಿದೆ ನೋಡಿ. ಇದು ಬಾಂಬೆ ಹಲ್ವಾ ರೆಡಿ ಇದೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.